उत्तर कर्नाटक भाग जनर दशक होराट रैतर निरंतर होराटद केंद्र सरकार गेजेट नोटिफिकेशन होरडिसि वर्ष कळेदिदरू कामगारी मात्र आरंभवागिल्ल ಈಗ ಮತ್ತೆ ರೈತರು ಉಗ್ರ ಹೋರಾಟಕ್ಕೆ ಅಣಿಯಾಗುತ್ತಿದ್ದು ಇನ್ನು ಆ ನೀರಾವರಿ ಯೋಜನೆಗಾಗಿ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಹೋರಾಟದ ಕಿಡಿ ಹೊತ್ತಿಸಿದ್ದಾರೆ ಮಹದಾಯಿಗಾಗಿ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹ ಕಾಮಗಾರಿ ಆರಂಭಿಸುವಂತೆ ರೈತರ ಎಚ್ಚರಿಕೆ ದಶಕಗಳಿಂದ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರು ಹೋರಾಟ ನಡೆಸುತ್ತಿದ್ದಾರೆ ಆದರೆ ಈವರೆಗೂ ಜನ ಕೇಳ್ತಾ ಇರುವ ನೀರು ಮಾತ್ರ ಸಿಕ್ಕಿಲ್ಲ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಈಗ ವರ್ಷವೇ ಕಳೆದಿದೆ ಆದರೆ ಇದುವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ ಮಹದಾಯಿ ಕಾಮಗಾರಿಗಾಗಿ ಕಳೆದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಮೀಸಲಿಟ್ಟು ರೈತರ ಮೂಗಿಗೆ ತುಪ್ಪ ಸವರಿತ್ತು ಆದರೆ ಈಗ ಕಾಮಗಾರಿ ಆರಂಭವಾಗದೆ ಇರುವುದಕ್ಕೆ ಸಿಡಿದೆದ್ದಿರುವ ರೈತರು ಹೋರಾಟಕ್ಕೆ ಅಣಿಯಾಗುತ್ತಿದ್ದಾರೆ ತಿಂಗಳಾಂತ್ಯದಲ್ಲಿ ಕಾಮಗಾರಿ ಆರಂಭಿಸಬೇಕು ಇಲ್ಲದಿದ್ದರೆ ಮಾರ್ಚ್ ಮೊದಲ ವಾರದಿಂದ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಆರಂಭಿಸುವುದಾಗಿ ಕಳಸಬಂಡೂರಿ ರೈತ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಸಿದ್ದು ತೇಜಿ ಎಚ್ಚರಿಕೆ ನೀಡಿದ್ದಾರೆ ಒಂದು ಈ ಕಳಸಬಂಡೂರಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಒಂದೇದು ಈ ಮಂತ್ ಈ ತಿಂಗಳ ಕೊನೆಯಲ್ಲಿ ಮತ್ತು ಉತ್ತರ ಕರ್ನಾಟಕ ಪ್ರತ್ಯೇಕವಾದಂತ ಬಜೆಟ್ ಅನ್ನು ಮಾಡಬೇಕು ಅದು ನಮ್ಮ ವಿಧಾನಸಭೆಯಲ್ಲಿ ಆಗಬೇಕು ಈ ಭಾಗದ ನೀರಾವರಿ ಯೋಜನೆಗಳಿಗೆ ವಿಶೇಷದಿಂದ ಅನುದಾನ ಕೊಡಬೇಕು ಇದೊಂದು ವಿಚಾರ ಈ ವಿಚಾರಗಳಿಗೆ ಸ್ಪಷ್ಟವಾಗಿ ನಮ್ಮ ಬೆಂಬಲಿಸುತ್ತಿದ್ರೆ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕಣ್ಣ ಕೂಗು ಇದರ ಮುಂಚೆನೇ ಆ ಉಮೇಶ್ ಕತ್ತಿರ ಆಗಿರಬಹುದು ರಾಮ್ಲೂರ್ ಆಗಿರಬಹುದು ನಡಳ್ಳೆರ ಆಗಿರಬಹುದು ಸಾಕಷ್ಟು ಮುಖಂಡರು ಪ್ರಾರಂಭ ಮಾಡಿದ್ರು ಅವರು ರಾಜಕೀಯವಾಗಿ ತಾವು ಬಳಸಿಕೊಂಡರ ಒಂದು ಕಡೆ ವೀರೇಶ ಸರಭದ ಮಠ ನೇತೃತ್ವದಲ್ಲಿ ಮಹದಾಯಿ ಕಾಮಗಾರಿ ಆರಂಭಿಸುವಂತೆ ಹಾಗೂ ಸುವರ್ಣಸೌಧಕ್ಕೆ ಕಚೇರಿಗಳನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಬೆಂಗಳೂರು ಚಲೋ ರ್ಯಾಲಿ ರೂಪಿಸಲಾಗ್ತಾ ಇದೆ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಪಾದಯಾತ್ರೆ ನಡೆಸೋಕೆ ಸಿದ್ಧತೆ ನಡೀತಾ ಇದೆ ಮತ್ತೊಂದೆಡೆ ಸಿದ್ದು ತೇಜಿ ನೇತೃತ್ವದಲ್ಲಿ ಮಹದಾಯಿಗಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಮೊಳಗ್ತಾ ಇದೆ ಈ ಹಿಂದೆ ಸಚಿವ ಉಮೇಶ್ ಕತ್ತಿ ಶ್ರೀರಾಮುಲು ನಡಹಳ್ಳಿಯವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಪ್ರತ್ಯೇಕ ರಾಜ್ಯದ ಹೋರಾಟ ಆರಂಭಿಸಿದ್ರು ಬಾಗಲಕೋಟೆಯಲ್ಲಿ ಕಚೇರಿ ತೆರೆದು ಸಭೆ ಮಾಡಿದ್ರು ಅಂತ ಸಚಿವರ ವಿರುದ್ಧ ಕಿಡಿಕಾರಿದ್ರು ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡನೆಯಾಗಬೇಕು ಮತ್ತು ನೀರಾವರಿ ಯೋಜನೆಗಳಿಗಾಗಿ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯ ಅಂತ ಹೋರಾಟದ ಕಿಡಿ ಹೊತ್ತಿಸಿದ್ದಾರೆ ಈ ಮೂಲಕ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಶುರುವಾಗಿದೆ ಟ್ರಿಬ್ಯುನಲ್ ಆಗೈತೆ ನಾವು ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಮುಂಬರುವ ದಿನಗಳೊಳಗೆ ನಾವು ಕಾಮಗಾರಿಗೆ ಪ್ರಾರಂಭ ಮಾಡ್ತೀವಿ ಈ ಈ ಯೋಜನೆ ಅಂತಂತ ಹೇಳಿ ಇನ್ನುವರೆಗೂ ಯಾವುದು ನಮ್ಮ ಕೈಗಾರಿಕೆ ಕೆಲಸನೂ ಕೂಡ ಮಾಡ್ತಾ ಇಲ್ಲ ಆ ಭಾಗದಲ್ಲಿ ಸಾಕಷ್ಟು ಜನ ಅಲ್ಲಿ ಕಾಯ್ತಾ ಇದ್ದಾರೆ ಏನ ಯಡಿಯೂರಪ್ಪ ಅವರು ಮಾಡಬಹುದು ಅಂತಂತೇಳಿ ಆದ ಕಾರಣ ಇನ್ನೂ ಕೂಡ ಆಗಿಲ್ಲ ನಾವು ಬರೋ ದಿನಗಳೊಳಗೆ ಉಗ್ರವಾದಂಥ ಹೋರಾಟ ಕೂಡ ಮಾಡ್ತಾ ಇದ್ದೀವಿ ಯಾವ ರೀತಿ ನಾವು ಹಿಂದಕ್ಕೆ ಹೋರಾಟ ಮಾಡಿದ್ದೀವಿ ಎಲ್ಲೇ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸುಮಾರು ಒಂದು ವರ್ಷ ಕುಂತೀವಿ ನಾವು ಟೆಂಟ್ ಹಾಕ್ಕೊಂಡು ಇನ್ನೂ ಕೂಡ ಮಾಡಿಲ್ಲ ಈಗ ಮುಂದಿನ ತಿಂಗಳ ಒಂದನೇ ವಾರದೊಳಗೆ ನಾವು ನಿರಂತರವಾಗಿ ಮತ್ತು ಈ ಕೂಗು ಮತ್ತು ಈ ಹೋರಾಟ ಪ್ರಾರಂಭ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಿಕೆ ವಿಚಾರಪಡ್ತೀವಿ ಮಹದಾಯಿ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮುಂದುವರಿತಾ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಾಗಲೇ ಮೀಸಲಾತಿಗಾಗಿ ಹಲವು ಸಮಾಜದವರು ನಡೆಸ್ತಾ ಇರುವ ಹೋರಾಟದಿಂದ ಜರ್ಜರಿತರಾಗಿರುವ ಸರ್ಕಾರಕ್ಕೆ ಮಾರ್ಚ್ ತಿಂಗಳಲ್ಲಿ ರೈತರು ಹೋರಾಟಕ್ಕೆ ಸಿದ್ಧರಾಗ್ತಾ ಇರುವುದರಿಂದ ಸರ್ಕಾರಕ್ಕೆ ಮತ್ತೆ ಸಂಕಷ್ಟ ಎದುರಾಗುವುದು ನಿಶ್ಚಿತ ಕ್ಯಾಮರಾಮನ್ ಸಮೀರ್ ಜೊತೆ ಸುರೇಶ್ ನಾಯಕ್ ಪವರ್ ಟಿವಿ ಹುಬ್ಬಳ್ಳಿ